ಪಾಠ ಮೂರು ಧರ್ಮ ಸಮದೃಷ್ಟಿ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬುಕ್ಕರಾಯನ ಹಿರಿಮೆ ಏನು ಉತ್ತರ ಅರಿರಾಯ ವಿಭಾಡ ಹಾಗೂ ಭಾಷೆಗೆ ತಪ್ಪುವ ರಾಯರ ಗಂಡ ಎಂಬುದು ಬುಕ್ಕರಾಯನ ಹಿರಿಮೆ ಪ್ರಶ್ನೆ ಎರಡು ಬುಕ್ಕರಾಯನ ರಾಜ್ಯಭಾರದ ಕಾಲದಲ್ಲಿ ಯಾರೊಳಗೆ ಸಂವಾದ ನಡೆಯಿತು ಉತ್ತರ ಬುಕ್ಕರಾಯನ ರಾಜ್ಯಭಾರದ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಅಂದರೆ ವೈಷ್ಣವರಿಗೂ ಸಂವಾದ ನಡೆಯಿತು ಪ್ರಶ್ನೆ ಮೂರು ನಾಡಭವ್ಯ ಜನರು ಬುಕ್ಕರಾಯನ ಬಳಿ ಏನೆಂದು ಭಿನ್ನಹ ಮಾಡಿದರು ಉತ್ತರ ನಾಡಭವ್ಯ ಜನರು ಬುಕ್ಕರಾಯನ ಬಳಿ ಭಕ್ತರು ಅಂದರೆ ವೈಷ್ಣವರು ಮಾಡುವ ಅನ್ಯಾಯಗಳನ್ನು ಭಿನ್ನಹ ಮಾಡಿದರು ಪ್ರಶ್ನೆ ನಾಲ್ಕು ವೈಷ್ಣವರೊಡನೆ ಮಹಾರಾಜನು ಏನು ಹೇಳಿದನು ಉತ್ತರ ಶ್ರೀ ವೈಷ್ಣವರೊಡನೆ ಮಹಾರಾಜನು ವೈಷ್ಣವ ದರ್ಶನಕ್ಕೂ ಜೈನ ದರ್ಶನಕ್ಕೂ ಭೇದವಿಲ್ಲವೆಂದು ಹೇಳಿದನು ಪ್ರಶ್ನೆ ಐದು ರಾಯನು ವಿಧಿಸಿದ ಕಟ್ಟಳೆಯನ್ನು ಮೀರಿದರೆ ಆಗುವ ಪರಿಣಾಮವೇನು ಉತ್ತರ ರಾಯನು ವಿಧಿಸಿದ ಕಟ್ಟಳೆಯನ್ನು ಮೀರಿದವನು ರಾಜದ್ರೋಹಿ ಆಗುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧರ್ಮಸಮತೃಷ್ಟಿ ಪಾಠದಲ್ಲಿ ರಾಮಾನುಜಾಚಾರ್ಯರ ಗುಣವಿಶೇಷತೆಯನ್ನು ಹೇಗೆ ಕೊಂಡಾಡಲಾಗಿದೆ ಉತ್ತರ ಧರ್ಮಸಮತೃಷ್ಟಿ ಪಾಠದಲ್ಲಿ ರಾಮಾನುಜಾಚಾರ್ಯರನ್ನು ಪಾಷಾಂಡ ಸಾಗರ ಅಂದರೆ ನಾಸ್ತಿಕ ಮಹಾಬಡವ ಮುಖಾಗ್ನಿಯಂತಿರುವವರು ಶ್ರೀರಂಗದಲ್ಲಿ ಇರುವ ರಂಗನಾಥನ ಪಾದ ಪದ್ಯಗಳ ಮೂಲ ದಾಸರಾದವರು ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಯಿಗಳು ಯತಿರಾಜರಾಜರಂತಿರುವವರು ರಾಮಾನುಜಾಚಾರ್ಯರಿಗೆ ಜಯವಾಗಲಿ ಎಂದು ಆಚಾರ್ಯರನ್ನು ಕೊಂಡಾಡಲಾಗಿದೆ ಪ್ರಶ್ನೆ ಎರಡು ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಯಾರನ್ನೆಲ್ಲ ಆಹ್ವಾನಿಸಿದ್ದರು ಉತ್ತರ ತಿರುಮಲ ದೇವಾಲಯ ಅಂದರೆ ತಿರುಮಲ ತಿರುಪತಿ ಹಾಗೂ ತಿರುನಾರಾಯಣಪುರ ಅಂದರೆ ಮೇಲುಕೋಟೆ ದೇವಾಲಯಕ್ಕೆ ಸೇರಿದ ಎಲ್ಲ ಆಚಾರ್ಯರನ್ನು ಎಲ್ಲ ಭಕ್ತರನ್ನು ಸಾತ್ವಿಕ ಅಕ್ಕಸಾಲಿಗಳನ್ನು ತಿರುಪಣಿ ತಿರುವಿಡಿ ತಣಿರವರನ್ನು ಅಂದರೆ ರಾಟೆ ತಿರುಗಿಸಿ ನೀರು ಅರಿಸುವವರು ಅಲೆಮಾರಿಗಳನ್ನು ಜಾಂಬವ ಕುಲದವರು ನಲವತ್ತೆಂಟು ಕುಲಕ್ಕೆ ಸೇರಿದವರನ್ನು ಸಾಮಂತರನ್ನು ಚೋಳಕ್ಕಳನ್ನೋ ಹದಿನೆಂಟು ಪ್ರದೇಶದ ವೈಷ್ಣವರನ್ನು ಧರ್ಮಸಭೆಗೆ ಬುಕ್ಕರಾಯ ಆಹ್ವಾನಿಸಿದ್ದರು ಪ್ರಶ್ನೆ ಮೂರು ಜೈನ ಧರ್ಮದ ರಕ್ಷಣೆಗಾಗಿ ಬುಕ್ಕರಾಯ ಕೈಗೊಂಡ ಕ್ರಮಗಳು ಯಾವುವು ಉತ್ತರ ಜೈನ ಧರ್ಮದ ಸುಧಾರಣೆಗಾಗಿ ಬುಕ್ಕರಾಯನು ಸಮಸ್ತ ರಾಜ್ಯದ ಜೈನ ಮತದ ಜನಗಳ ಅನುಮತದಿಂದ ಬೆಳಗೋಳದ ಸುಕ್ಷೇತ್ರದಲ್ಲಿ ವೈಷ್ಣವ ಅಂಗರಕ್ಷೆಗಾಗಿ ಸಮಸ್ತ ರಾಜ್ಯದೊಳಗೆ ಇರುವಂತಹ ಜೈನರ ಬಾಗಿಲು ಕಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಡುವುದು ಹಾಗೆ ಸಂಗ್ರಹಿಸಿದ ಆ ಒಂದು ಹಣದಿಂದ ದೇವರ ಅಂಗರಕ್ಷೆಗೆ ಇಪ್ಪತ್ತು ಆಳುಗಳನ್ನು ನೇಮಿಸಿ ಉಳಿದ ಹೊನ್ನಿನಿಂದ ಜೀರ್ಣಾವಸ್ಥೆಯಲ್ಲಿರುವ ಜೀರ್ಣಾಲಯಗಳಿಗೆ ಸುಣ್ಣ ಬಳಸುವುದು ಎಂದು ಶಾಸನ ಬರೆಸಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬುಕ್ಕರಾಯನ ಆಳ್ವಿಕೆಯಲ್ಲಿ ಧರ್ಮ ಸಮತೃಷ್ಟಿಯನ್ನು ಹೇಗೆ ಆಚರಣೆಗೆ ತಂದ ಉತ್ತರ ಬುಕ್ಕರಾಯನು ತನ್ನ ಆಳ್ವಿಕೆಯ ಕಾಲದಲ್ಲಿ ಜೈನರಿಗೂ ವೈಷ್ಣರಿಗೂ ಕಲಹವುಂಟಾದಾಗ ಅದನ್ನು ಸರಿಪಡಿಸಲು ಕೋವಿಲ್ ತಿರುಮಲೆ ಪೆರುಮಾಳ್ ಕೋಯಿಲ್ ತಿರುನಾರಾಯಣಪುರ ಮುಖ್ಯ ಕ್ಷೇತ್ರಗಳ ಸಕಲಾಚಾರ್ಯರು ಸಕಲ ಧರ್ಮಾನುಯಾಯಿಗಳು ಸಕಲ ಸಾತ್ವಿಕರು ಮೌಷ್ಟಿಕರು ತಿರುಪಣಿ ತಿರುವಿಡಿ ತಣಿರವರು ನಲವತ್ತೆಂಟು ಕುಲದವರು ಮುಂತಾದವರನ್ನು ಒಳಗೊಂಡ ಹದಿನೆಂಟು ನಾಡಿನವರನ್ನು ಬುಕ್ಕರಾಯನು ಧರ್ಮಸಭೆಗೆ ಆಹ್ವಾನಿಸಿದನು ವೈಷ್ಣವರ ಕೈಯಲ್ಲಿ ಜೈನರ ಕೈಯನ್ನಿಟ್ಟು ಜೈನ ಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ಭೇದವಿಲ್ಲವೆಂದು ಹೇಳಿದನು ಮತ್ತು ಜೈನ ಧರ್ಮಕ್ಕೆ ಈ ಹಿಂದೆ ಇದ್ದಂತೆ ಪಂಚಮಹಾವಾದ್ಯಗಳು ಕಳಶವು ಸಲ್ಲಬೇಕೆಂದು ಭಕ್ತರ ಅಂದರೆ ವೈಷ್ಣವರ ದೆಸೆಯಿಂದ ಜೈನರಿಗೆ ಹಾನಿಯುಂಟಾದರೆ ಅದನ್ನು ವೈಷ್ಣವರು ತಮ್ಮ ಹಾನಿಯೆಂದು ಭಾವಿಸಬೇಕೆಂದು ಹೇಳಿದನು ಸಮಸ್ತ ರಾಜ್ಯದ ಜೈನ ಮತದ ಜನಗಳ ಅನುಮತದಿಂದ ಬೆಳುಗೋಳದ ಪುಣ್ಯಕ್ಷೇತ್ರದಲ್ಲಿ ವೈಷ್ಣವ ಅಂಗರಕ್ಷೆಗಾಗಿ ಸಮಸ್ತ ರಾಜ್ಯದೊಳಗೆ ಇರುವಂತಹ ಜೈನರ ಬಾಗಿಲು ಕಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಡುವುದು ಹಾಗೆ ಸಂಗ್ರಹಿಸಿದ ಒಂದು ಹಣದಿಂದ ದೇವರ ಅಂಗರಕ್ಷೆಗೆ ಇಪ್ಪತ್ತು ಆಳುಗಳನ್ನು ನೇಮಿಸಿ ಉಳಿದ ಹೊನ್ನಿನಿಂದ ಜೀರ್ಣಾವಸ್ಥೆಯಲ್ಲಿರುವ ಜೀರ್ಣಾಲಯಗಳಿಗೆ ಸುಣ್ಣ ಬಳಸುವುದು ಎಂದು ಶಾಸನ ಬಡಿಸಿದನು ಹೀಗೆ ಧರ್ಮ ಸಮದೃಷ್ಟಿಯನ್ನು ಆಚರಣೆಗೆ ತಂದನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಒಂದು ಪಾಷಾಂಡ ಸಾಗರ ಮಹಾ ಬಡವ ಮುಖಾಗ್ನಿ ಆಯ್ಕೆ ಈ ವಾಕ್ಯವನ್ನು ಶ್ರೀ ಬಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಜಯನಗರ ಸಾಮ್ರಾಜ್ಯದ ರಾಜ ವೀರಬುಕ್ಕರಾಯನ ಕಾಲದಲ್ಲಿ ಧರ್ಮ ಸಮದೃಷ್ಟಿ ಶಾಸನದ ಪ್ರಾರಂಭದಲ್ಲಿ ಶ್ರೀ ರಾಮಾನುಜಾಚಾರ್ಯರನ್ನು ಸ್ಮರಿಸುವ ಸಂದರ್ಭದಲ್ಲಿ ಶಾಸನಕಾರರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸಮುದ್ರ ಮಧ್ಯದಲ್ಲಿ ಬಡಬಾನಲ ಇರುವಂತೆ ನಾಸ್ತಿಕರ ನಡುವೆ ಶ್ರೀರಾಮಾನುಜಾಚಾರ್ಯರು ಆಸ್ತಿಕರಾಗಿ ಶೋಭಿಸುತ್ತಿದ್ದರು ಎಂಬುವುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಎರಡು ಎಲ್ಲ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ನಟ್ಟು ಪಾಲಿಸುವರು ಆಯ್ಕೆ ಈ ವಾಕ್ಯವನ್ನು ಶ್ರೀ ಬಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಕನ್ನಡಬಾವುದ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ ಸಂದರ್ಭ ರಾಜನಾದ ಬುಕ್ಕರಾಯನು ಶ್ರೀ ವೈಷ್ಣವರು ಹಾಗೂ ಜೈನರ ನಡುವೆ ಸಂಘರ್ಷ ಉಂಟಾದ ಸಮಯದಲ್ಲಿ ಸಭೆ ಕರೆದು ಅವರ ಕೈಕೈ ಇಡಿಸಿ ಸಾಮರಸ್ಯದಿಂದ ಇರುವಂತೆ ಸೂಚಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಶ್ರೀ ವೈಷ್ಣವರು ಜೈನ ಬಸೀದಿಗಳನ್ನು ಗೌರವಿಸಬೇಕು ಎಂದು ಶಾಸನ ಬರೆಸಿರುವುದರಲ್ಲಿ ರಾಜನಾಥ ಬುಕ್ಕರಾಯನ ಧರ್ಮ ಸಮದೃಷ್ಟಿಯನ್ನು ಕಾಣಬಹುದಾಗಿದೆ ಮೂರು ಜೀರ್ಣ ಜೀರ್ಣಜೀರ್ಣಾಲಯಗಳಿಗೆ ಸೋದೆಯನ್ನಿಕ್ಕುವುದು ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನಾದ ವೀರಬುಕ್ಕರಾಯನು ಜೈನ ಧರ್ಮದ ಸುಧಾರಣೆಗಾಗಿ ಕೈಗೊಳ್ಳಬೇಕಾದ ಕಾರ್ಯಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಜೀರ್ಣಾವಸ್ಥೆಯಲ್ಲಿರುವ ಜೀನಾಲಯಗಳಿಗೆ ಸುಣ್ಣ ಬೆಳೆದು ಪುನಶ್ಚೇತನಗೊಳಿಸಬೇಕು ಎಂಬ ವಿಶಾಲ ಮನೋಭಾವನೆಯನ್ನು ಈ ಮಾತಿನಲ್ಲಿ ಕಾಣಬಹುದಾಗಿದೆ ನಾಲ್ಕು ಈ ಮಾಡಿದ ಕಟ್ಟಳೆಯನ್ನು ಅವನೊಬ್ಬ ಮೀರಿದವನು ರಾಜದ್ರೋಹಿ ಎಪ್ಪನು ಆಯ್ಕೆ ಈ ವಾಕ್ಯವನ್ನು ಸಿ ಬಿ ಎಂ ಶ್ರೀ ಅವರು ಸಂಪಾದಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆಯ್ದ ಧರ್ಮ ಸಮದೃಷ್ಟಿ ಶಾಸನದಿಂದ ಆರಿಸಲಾಗಿದೆ ಸಂದರ್ಭ ರಾಜನಾದ ಬುಕ್ಕರಾಯನು ವೈಷ್ಣವರು ಹಾಗೂ ಜೈನರ ನಡುವೆ ಸಂಘರ್ಷ ಉಂಟಾದ ಸಮಯದಲ್ಲಿ ಸಭೆ ಕರೆದು ಅವರ ಕೈಕೈ ಇಡಿಸಿ ಸಾಮರಸ್ಯದಿಂದ ಇರುವಂತೆ ಸೂಚಿಸಿ ಶಾಸನ ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ರಾಜನು ಮಾಡಿದ ಶಾಸನವನ್ನು ಯಾರೂ ಮೀರಬಾರದು ಮೀರಿದರೆ ಅವರಿಗೆ ರಾಜದ್ರೋಹಿಗೆ ಆಗುವ ಶಿಕ್ಷೆಯೂ ಆಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಮಾತಿನಲ್ಲಿ ಕಾಣಬಹುದಾಗಿದೆ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ತುಂಬಿದೆ ಒಂದು ರಾಮಾಣುಜೋ ಡ್ಯಾಸ್ ಎತ್ತಿ ರಾಜರಾಜಂ ಉತ್ತರ ರಾಜಯತೆ ಎರಡು ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಲು ಡ್ಯಾಸ್ ಕಳಸವು ಸಲ್ಲುವುದು ಉತ್ತರ ಪಂಚಮಹಾವಾದ್ಯಗಳು ಮೂರು ವೈಷ್ಣವರು ಜೈನರು ಒಂದು ಡ್ಯಾಸ್ ಕಾಣಲಾಗದು ಉತ್ತರ ಭೇದ ಭಾಸಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ವೃದ್ಧಿಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಉತ್ತರ ಆ ಆ ಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಔ ಕಾರಗಳು ಪರವಾದಾಗ ಔ ಕಾರಗಳು ಆದೇಶವಾಗಿ ಬಂದರೆ ಇದೇ ವೃದ್ಧಿ ಸಂಧಿ ನಿದರ್ಶನ ಏಕ ಪ್ಲಸ್ ಏಕ ಏಕೈಕ ವನ ಪ್ಲಸ್ ಔಷಧ ವನೌಷಧ ಪ್ರಶ್ನೆ ಎರಡು ಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಉತ್ತರ ಇ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ರು ಕಾರಕ್ಕೆ ರ ಕಾರವು ಆದೇಶವಾಗಿ ಬಂದರೆ ಇದು ಎಂಡ್ ಸಂಧಿ ನಿದರ್ಶನ ಅತಿ ಪ್ಲಸ್ ಅಂತ ಅತ್ಯಂತ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಚರಣ ಪ್ಲಸ್ ಅಂಬುಜ ಚರಣಾಂಬುಜ ಸವರ್ಣದೀರ್ಘ ಸಂಧಿ ಮಂಡಳ ಪ್ಲಸ್ ಈಶ್ವರ ಮಂಡಳೇಶ್ವರ ಗುಣಸಂಧಿ ಸಕಲ ಪ್ಲಸ್ ಆಚಾರ್ಯ ಸಕಳಾಚಾರ್ಯ ಸವರ್ಣದೀರ್ಘ ಸಂಧಿ ಬೇದ ಪ್ಲಸ್ ಇಲ್ಲ ಭೇದವಿಲ್ಲ ವಕಾರಾಗಮ ಸಂಧಿ ಕೈ ಪ್ಲಸ್ ಹಿಡಿದು ಕೈವಿಡಿದು ವಕಾರಾಗಮ ಸಂಧಿ ವೃದ್ಧಿ ಪ್ಲಸ್ ಆಗಿ ವೃದ್ಧಿ ಆಗಿ ಯಕಾರಾಗಮ ಸಂಧಿ ಭೇದ ಪ್ಲಸ್ ಆಗಿ ಭೇದವಾಗಿ ವಕಾರಾಗಮ ಸಂಧಿ ಕಾಣಲು ಪ್ಲಸ್ ಆಗದು ಕಾಣಲಾಗದು ಲೋಪಸಂಧಿ ಜೀನಾ ಪ್ಲಸ್ ಆಲಯ ಜೀನಾಲಯ ಸವರ್ಣ ದೀರ್ಘ ಸಂಧಿ ತಪ್ಪಲು ಪ್ಲಸ್ ಇಯದೆ ತಪ್ಪಲೀಯದೆ ಲೋಪಸಂಧಿ ಚಂದ್ರ ಪ್ಲಸ್ ಅರ್ಕ ಚಂದ್ರಾರ್ಕ ಸವರ್ಣ ದೀರ್ಘ ಸಂಧಿ ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ ತತ್ಸಮ ತದ್ಭವ ವರ್ಷ ಒಡುಶ ಸೋದೆ ಸುದೆ ಸ್ತ್ರೀ ಸಿರಿ ಭಿನ್ನಹ ವಿಜ್ಞಾಪನೆ ಭಕ್ತ ಬೊಕ್ಕುತ ರಾಯ ರಾಜ ದೆಸೆ ದಿಸಾ ವೀರ ಬೀರ ಚಂದ್ರ ಚಂದಿರ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸಂವಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಸಮಸ್ತ ಸಮಸ್ತ ಭಾರತೀಯರು ನಾವು ಜಾತಿ ಭೇದ ಮಾಡದೆ ಒಗ್ಗಟ್ಟಿನಿಂದ ಇರಬೇಕು ಭೇದವಿಲ್ಲ ಜಾತಿಗಳೆಲ್ಲವೂ ಒಂದೇ ಭೇದವಿಲ್ಲ ಎಂದು ಕನಕದಾಸರು ಹೇಳಿದರು ಕೈಯಿಡಿ ತಾಯಿ ತನ್ನ ಮಗುವನ್ನು ಕೈಹಿಡಿದು ನಡೆಸುವರು ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಒಂದು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ವ್ಯಕ್ತಿಯು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಟ್ಟಾಗ ಈ ಗಾದೆ ಹುಟ್ಟಿದೆ ನಾವು ಯಾವುದಾದರೂ ಕೆಲಸವನ್ನು ಮಾಡುವ ಮುನ್ನ ಸಾರಾಸಾರವಾಗಿ ವಿಚಾರ ಮಾಡಿ ಕಾರ್ಯತತ್ಪರರಾಗಬೇಕು ಒಂದು ಸಲ ತಿಳಿದೋ ತಿಳಿಯದೆಯೋ ಆದಂತಹ ಪ್ರಮಾದಕ್ಕೆ ನಂತರದಲ್ಲಿ ಪಶ್ಚಾತ್ತಾಪ ಪಟ್ಟರೆ ಅದು ಸರಿಯಾಗುವುದಿಲ್ಲ ವ್ಯಕ್ತಿ ಕಳೆದು ಓದುದರ ಬಗೆ ಚಿಂತಿಸುವುದಕ್ಕಿಂತಲೂ ಮುಂದೆ ಮಾಡಬೇಕಾದುದ್ದರ ಬಗ್ಗೆ ಚಿಂತಿಸಬೇಕು ಕಳೆದು ಓದುದನ್ನು ನೆನೆದು ಆ ಬಗೆಗೆ ಚಿಂತಿಸುತ್ತಾ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬಾರದು ಮುಂದೆ ಅದು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳಬೇಕಷ್ಟೆ ಯಾವುದೇ ಕೆಲಸವನ್ನು ಮಾಡುವ ಮುನ್ನ ಚೆನ್ನಾಗಿ ಯೋಚಿಸಬೇಕು ನಂತರ ಪಶ್ಚಾತ್ತಾಪ ಪಟ್ಟರೆ ಫಲವಿಲ್ಲ ಒಡೆದು ಹೋದ ಹಾಲಿನ ಮುಂದೆ ಕುಳಿತು ಅತ್ತರೆ ಪ್ರಯೋಜನವಿಲ್ಲ ಎರಡು ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡುವವರನ್ನು ಕುರಿತು ಈ ಗಾದೆ ವಿವರಣೆಯನ್ನು ನೀಡುತ್ತದೆ ನಾವು ಅಡ್ಡಾಡುವ ವಹಿವಾಟಿನ ಜಾಗದಲ್ಲಿ ಒಂದು ಬಾವಿಯಿದೆ ಎಂಬುವುದನ್ನು ರಾತ್ರಿಯ ಹೊತ್ತಿನಲ್ಲಿ ಕಂಡಿರುತ್ತೇವೆ ಹಗಲು ಹೊತ್ತಿನ ಬೆಳಕಿನಲ್ಲಿ ಆ ಬಾವಿಯಲ್ಲಿ ಹೋಗಿ ಹೋಗಿ ಬಿದ್ದರೆ ತಪ್ಪು ನಮ್ಮದೇ ಹೊರತು ಬಾವಿಯದು ಅಲ್ಲ ಇರುಳು ಅಗಲಿನದ್ದು ಅಲ್ಲ ಹಾಗೆಯೇ ಈಗಿನ ಯುವಜನರಿಗೆ ಮದ್ಯಪಾನ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಎಂಬ ಸತ್ಯ ತಿಳಿದಿದ್ದರೂ ಅದೇ ತಪ್ಪನ್ನು ಎಷ್ಟೋ ಜನರು ಮಾಡುತ್ತಾರೆ ಕಂಡು ಕಂಡು ತಪ್ಪು ಮಾಡಿದರೆ ಅದು ನಮ್ಮ ಮೂರ್ಖತನವೇ ಹೊರತು ಬೇರೇನೂ ಅಲ್ಲ ಬಾವಿಗೆ ಬೀಳುವುದು ಎಂದರೆ ಅಂತಪತನವಾಗುವುದು